ಶಂಕರ್ ಹಾಸ್ಪಿಟಲ್ ಓಪನ್ ಮಾಡಿ ಆಲ್ಮೋಸ್ಟ್ 5 ವರ್ಷ ಆಯಿತು. ಇವಾಗ 5 ವರ್ಷದಿಂದ ಒಳ್ಳೆ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗಿನ ಆರೋಗ್ಯ ಬಗ್ಗೆ ಡಾಕ್ಟರ್ಗಳಿಗೂ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು. 5 ದಿನ ಶುಭಾಶಯಗಳು ಶಂಕರ್ ಹಾಸ್ಪಿಟಲ್ಗೆ ಮತ್ತು ಭಾಸ್ಕರ್ ಸರ್ಗೆ. ಸುತ್ತಮುತ್ತ ಹಳ್ಳಿ ಜನಗಳಿರೋದ್ರಿಂದ ಅವ್ರಿಗೆ ಅನುಕೂಲವಾಗಿ ಅಂತ ಒಳ್ಳೊಳ್ಳೆ ಸ್ಕೀಮ್ಗಳನ್ನು ತಂದಿದ್ದಾರೆ. ಇನ್ನೂ ಒಂದು ಒಳ್ಳೆ ಹಾಸ್ಪಿಟಲ್ ಮಾಡ್ತಾ ಇದ್ದಾರೆ, ಇನ್ನೂ ದೊಡ್ಡದಾಗಲಿ. ಅದು 10 ಕನ್ಸಲ್ಟೇಷನ್ಗಳನ್ನು ಕೇವಲ 999 ರೂಗಳಿಗೆ ಕೊಡ್ತಾ ಇದ್ದೀವಿ. ಇದರಲ್ಲೂ ನೀವು ಪೂರ್ತಿ ವರ್ಷ ಉಪಯೋಗಿಸ್ಕೊಳ್ಳಬಹುದು. ಸೊ ಅಫೋರ್ಡೆಬಿಲಿಟಿ ಎಲ್ಲ ವರ್ಗದವ್ರಿಗೆ ಆಗಲಿ ಅಂತ ಹೇಳಿಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ನಾವು ಟೆಲಿಕನ್ಸಲ್ಟೇಷನ್, ವಿಡಿಯೋ ಕನ್ಸಲ್ಟೇಷನ್ ಕೂಡ ಇದರಲ್ಲಿ ಯೋಜಿಸಿದ್ದೀವಿ. 4 ಜನಕ್ಕೆ ಉಪಕಾರ ಆಗುತ್ತೆ, ಅದಕ್ಕೋಸ್ಕರ ನಾವೆಲ್ಲ ಕೂತ್ಕೊಂಡು ನಿರ್ಧಾರ ಮಾಡಿ ಪಬ್ಲಿಕ್ಗೆ, ಜನರಲ್ ಪಬ್ಲಿಕ್ಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದೀವಿ. ನಾವು ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಅಲ್ಲಿದ್ದೀವಿ, ನಿಮಗೆ ಹೆಲ್ಪ್ಗೋಸ್ಕರ ಇದ್ದೀವಿ. ಒಂದು ಕೇಸ್ ಡೈಗ್ನೋಸ್ ಆದಮೇಲೆ ಕಂಪ್ಲೀಟ್ ಟ್ರೀಟ್ಮೆಂಟ್ನ ಇಲ್ಲಿ ಕೊಡಬಹುದು. ಮುಂದಿನ ದಿನಗಳಲ್ಲಿ ನಮ್ಮದು ಲಕ್ಷಾಂತರ ಜನ ಚಾಲಕರಿದ್ದಾರೆ, ಅವರೆಲ್ಲ ಇಲ್ಲೇ ಕರ್ಕೊಂಡ್ಬಂದು ನಾನು ಜಾಯಿನ್ ಮಾಡಿಸ್ತೀನಿ. ಇವತ್ತೇ ನಾನು ಪ್ರಚಾರ ಮಾಡಿಸ್ತಾ ಇದ್ದೀನಿ. ಭಾಸ್ಕರ್ ಅವರು ಈ ಭಾಗದಲ್ಲಿ ಶಂಕರ್ ಹಾಸ್ಪಿಟಲ್ ಓಪನ್ ಮಾಡಿ ಆಲ್ಮೋಸ್ಟ್ 5 ವರ್ಷ ಆಯಿತು. ಇವಾಗ 5 ವರ್ಷದಿಂದ ಒಳ್ಳೆ ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಾಗೆ ಇವರು ಯುನೋ ಐ ಆಮ್ ವಿಶಿಂಗ್ ದೆಮ್ ಆಲ್ ದ ಬೆಸ್ಟ್ ಫಾರ್ ದಿಸ್ ವಂಡರ್ಫುಲ್ ಪ್ರೋಗ್ರಾಮ್ ವಾಟ್ ದೇವ್ ಲಾಂಚ್ಡ್, ಶಂಕರ್ ಸುರಕ್ಷಾ ಆರೋಗ್ಯ ಧಾಮ ಅಂತ. ಸೊ ಲುಕಿಂಗ್ ಫಾರ್ವರ್ಡ್ ಫಾರ್ ಯುನೋ ಮೋರ್ ಕಾಂಟ್ರಿಬ್ಯೂಷನ್ ಫ್ರಮ್ ಭಾಸ್ಕರ್ ಅಂಡ್ ದಿಸ್ ಟೀಮ್ ಇನ್ ದಿಸ್ ರೀಜನ್. ಥ್ಯಾಂಕ್ ಯು ಸೋ ಮಚ್. ಸೊ ಡೆಫಿನೆಟ್ಲಿ ಸೊ ಇವರು ಹಾಸ್ಪಿಟಲ್ ಹೀಗೆ ಇನ್ನೂ ಉತ್ತಮ ಕಾರ್ಯ ಮಾಡಲಿ ಅಂತಂದು ಆಶಿಸ್ತೇನೆ ಇನ್ನು ಮುಂದಿನ ವರ್ಷಗಳಲ್ಲೆಲ್ಲ. ಸರಿ, ಎಲ್ಲರಿಗೂ ಶುಭಾಶಯ. ಇವ್ರು ಒಳ್ಳೆ ಮಾಡಲಿ. ಎಲ್ಲರಿಗಿನ ಆರೋಗ್ಯ ಬಗ್ಗೆ ಡಾಕ್ಟ್ರುಗಳಿಗೂ ಚೆನ್ನಾಗಿರಬೇಕು, ನಾವು ಚೆನ್ನಾಗಿರಬೇಕು. ನಾವು ಇದ್ರ ಬಗ್ಗೆ ನಾವು ಎಲ್ಲರಿಗೂ ಶುಭಾಶಯ ಹೇಳ್ತೀವಿ. ಇವಾಗ ಇನ್ನೊಂದು ಈ ನೆಕ್ಸ್ಟು ಏನೋ 2 ವರ್ಷ ಬಿಟ್ಕೊಂಡು ನಮ್ಮ ಸ್ನೇಹಿತರು ನಮ್ಮ ಎಲ್ಲರಿಗೂ ಮಾರ್ಗದರ್ಶನ ತೋರಿಸ್ತಿದ್ದರು. ಇನ್ನೊಂದು 2 ವರ್ಷ ಬಿಟ್ಕೊಂಡು ನಮ್ಮ ಅಲ್ಲೇನೋ ಒಂದು ಕಟ್ತೀವಿ ಅಂತ ಹೇಳಿದ್ದಾರೆ. ಒಳ್ಳೆಯದಾಗಲಿ ಅಂತ ನಾವು ಹಾರೈಸ್ತೀವಿ ಸರ್. 5 ದಿನ ಶುಭಾಶಯಗಳು ಶಂಕರ್ ಹಾಸ್ಪಿಟಲ್ಗೆ ಮತ್ತು ಭಾಸ್ಕರ್ ಸರ್ಗೆ. ಒಂದು OPD ಒಂದು ಓಪನ್ ಮಾಡಿದ್ದಾರೆ, ಒಳ್ಳೆಯದಾಗಲಿ. ಜನಗಳಿಗೆ ಬರಬೇಕು ಶಂಕರ್ ಹಾಸ್ಪಿಟಲ್ಗೆ, ಉತ್ತಮ ಆರೋಗ್ಯ ಭಾಗ್ಯವನ್ನು ಕೊಡ್ತಾ ಇದ್ದಾರೆ. ನೆಕ್ಸ್ಟು ಹೊಸ ಹಾಸ್ಪಿಟ್ಲ್ ಕರ್ತಾ ಇದ್ದಾರೆ ಶೀಘ್ರದಲ್ಲೇ, ಅಲ್ಲಿ ಬಂದು ನೀವು ಎಲ್ಲ ಆರೋಗ್ಯ ಇದು ಮಾಡಬೇಕು ಅಂತ ಕೇಳ್ಕೊತೀನಿ. ನನ್ನ ಹೆಸರು ಸ್ವಾಮಿ ಅಂತ ಹೇಳಿ. ಇಲ್ಲೇ ಶಂಕರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲಿಂದ ಸ್ವಲ್ಪ ದೂರದಲ್ಲಿರೋ ಪವಮಾನ್ಪುರದಲ್ಲಿ ಅಸೋಸಿಯೇಷನ್ ಸೆಕ್ರೆಟರಿ ಆಗಿದ್ದೀನಿ. ಈ 5 ವರ್ಷದಲ್ಲಿ ಶಂಕರ್ ಹಾಸ್ಪಿಟ್ಲಿನಲ್ಲಿ ಅವರು ಎಷ್ಟು ಜನಗಳಿಗೆ, ಸುತ್ತಮುತ್ತಲಿನ ಜನಗಳಿಗೆ ಸೇವೆ ಮಾಡಿದ್ದಾರೆ ಅಂದರೆ ಅದನ್ನು ನಾನೇನಾದರೂ ಹೇಳೋದಕ್ಕೆ ಹೊರಟ್ರೆ ಅವ್ರು ಪರವಾಗಿ ಹೇಳಿದರೆ ಅವ್ರನ್ನ ಹೊಗಳ್ತಾರೆ ಅಂತ ನೀವು ತಿಳ್ಕೊಬೋದೇನೋ? ಖಂಡಿತ ಇಲ್ಲ. ಇಲ್ಲಿ ಅದರಲ್ಲೂ ಕೋವಿಡ್ ಟೈಮಲ್ಲಂತೂ ಹಗಲು ರಾತ್ರಿ ಶ್ರಮವಹಿಸಿ ಇಲ್ಲಿಯ ಸ್ಟಾಫ್ ಮೆಂಬರ್ಸ್ಗಳು ಅಷ್ಟೇ ಮಾಡಿದ್ದಾರೆ, ಈಗಲೂ ಕೂಡ ಖಂಡಿತ ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿಯ ಜನಗಳಿಗಾಗಿ, ಅದು ಸುತ್ತಮುತ್ತ ಹಳ್ಳಿಯ ಜನಗಳಿಗಿರೋದ್ರಿಂದ ಅವ್ರಿಗೆ ಅನುಕೂಲವಾಗಲಿ ಅಂತ ಒಳ್ಳೊಳ್ಳೆ ಸ್ಕೀಮ್ಗಳನ್ನು ತಂದಿದ್ದಾರೆ. ತುಂಬ ಕಡಿಮೆ ವೆಚ್ಚದಲ್ಲಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಒಂದು ಬೇರೆ ಕಡೆ ಕಂಪೇರ್ ಮಾಡಿದರೆ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡುವಂಥದ್ದನ್ನು ನೋಡಿದ್ದೀವಿ. ಜಸ್ಟ್ ಉದಾಹರಣೆಗೆ, ಈ ಕಳೆದ ತಿಂಗಳಿನಲ್ಲಿ ನನ್ನ ಮಗಳು ಐರ್ಲೆಂಡಿಂದ ಬಂದಾಗ ಅವನಿಗೆ ಇಲ್ಲಿ ಕೋವಿಡ್ ಅಟ್ಯಾಕ್ ಆಗಿ ಎಷ್ಟಕ್ಕೆ ಹೋಗಿತ್ತು ಅಂದರೆ 2,48,000 ಇದ್ದಿದ್ದು ಕೇವಲ 26,000 ಬಂದಾಗ ನಮಗೆ ಎಷ್ಟು ನಾವು ಕಂಗಾಲಾಗಿದ್ವಿ ಅಂದರೆ ಅಂತರ್ನ ಕಂಗಾಲಾಗ ಅವಶ್ಯಕತೆ ಇಲ್ಲ ಅಂಥೇಳಿ ಇಲ್ಲಿಯ ಡಾಕ್ಟ್ರುಗಳು ಅಷ್ಟು ಹಗಲು ರಾತ್ರಿ ಸೇವೆ ಮಾಡಿ ಇವತ್ತು ಐರ್ಲೆಂಡ್ಗೆ ಹೋಗಿ ಅಲ್ಲಿಂದ ಅವಳು ಕೂಡ ಇವತ್ತು ಕೂಡ ವಿಶ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಂದರೆ ನಾನು ಹೊಗಳೋದಕ್ಕೆ ಹೇಳ್ತಾ ಇಲ್ಲ, ಜನಗಳು ಇದರ ಸದುಪಯೋಗ ಪಡಿಸ್ಕೊಳ್ಳೋದ್ರ ಜೊತೆಗೆ ಇಲ್ಲಿ ಸಿಬ್ಬಂದಿ ಜೊತೆಗೆ ಸಹಕಾರ ಕೊಡಬೇಕು. ಯಾಕೆಂತಂದರೆ ಒಂದು ಹಾಸ್ಪಿಟ್ಲಿಗೆ ಬಂದಾಗ ನಮಗೆ ತವಕ ಇರುತ್ತೆ, ನಮ್ಮ ತವಕದಿಂದ ಅವರ ಮೇಲೆ ಯಾವುದೇ ಕಾರಣಕ್ಕೂ ಬೇಜಾರ್ ಮಾಡ್ಕೊಳ್ದೇ ಅವ್ರಿಗೆ ಸಹಕಾರ ಕೊಟ್ಟರೆ ಖಂಡಿತ ಅವ್ರು ಒಳ್ಳೆ ಸೇವೆ ಕೊಡ್ತಾರೆ ಅಂತ ಹೇಳಿ ಇಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿಯ MD ಶ್ರೀ ಭಾಸ್ಕರ್ ಪ್ರಸಾದ್ ಅವರು ಬಹಳ ಸಹೃದಯಿಗಳಾಗಿದ್ದಾರೆ, ಹಾಗಾಗಿ ಅವರಿಗೆ ದೇವರ ಆಯುರಾರಾಧ್ಯ ಕೊಡಲಿ ಅಂತ ನಾನು ಪ್ರಾರ್ಥನೆ. ಶಂಕರ್ ಸುರಕ್ಷಾ ಆರೋಗ್ಯ ಧಾಮ ಅನ್ನೋ ಒಂದು ಶೀರ್ಷಿಕೆ ಅಡಿಯಲ್ಲಿ ಶಂಕರ್ ಸುರಕ್ಷಾ ಆರೋಗ್ಯ ಧಾಮ, ಸುವರ್ಣ ಆರೋಗ್ಯ ಧಾಮ
ಇವತ್ತು 5ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ನಮಗೆಲ್ಲ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆ ಅಂತಂದರೆ ಅದು ಸ್ಟಾರ್ಟಿಂಗಿಂದ ಬೆಳೆದು ಬಂದಿದ್ದು ನೋಡಿದರೆ ಇವಾಗ ದುಪ್ಪಟ್ಟು ಜಾಸ್ತಿ ಆಗ್ತಾ ಇದೆ. ನಮ್ಮ ಎಲ್ರಿಗೂ ಸುತ್ತದವ್ರಿಗೆಲ್ಲ ಇಲ್ಲಿ ಆ್ಯಕ್ಚುಲಿ ಇಷ್ಟು ಕಡಿಮೆ ಇದರಲ್ಲಿ ವೆಚ್ಚದಲ್ಲಿ ಒಳ್ಳೆಯ ಟ್ರೀಟ್ಮೆಂಟು ಎಲ್ಲೂ ಸಿಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಸುತ್ತಮುತ್ತ ನಾವು ಯೋಚನೆ ಮಾಡಿದ್ದೀವಿ, ಹಾಗೂ ಇದು ಹಾಸ್ಪಿಟ್ಲಿಗೆ ನಾವು ಕರ್ಕೊಂಡು ಬಂದಿದ್ದೀವಿ, ತುಂಬ ರೋಗಿಗಳಿಗೆಲ್ಲ ಇದು ಮಾಡಿದ್ದೀವಿ ನಾವು. ಅವರೆಲ್ಲ ಬಂದವರೆಲ್ಲ ಸಂತೋಷ ಪಟ್ಟಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲರೂ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಮ್ಮದೊಂದು ಆಸೆ. ಎಲ್ಲ ಕಡೆ ಹಾಸ್ಪಿಟ್ಲ್ ಇರುತ್ತೆ ಇಲ್ಲ ಅಂತಲ್ಲ, ಬಟ್ ಬಂದವ್ರನ್ನ ನಮ್ಮ ಇಲ್ಲಿ ನೋಡಿಬಿಟ್ಟು ಮೇಲ್ವಿಚಾರಗಳಾಗಲಿ ಸಿಬ್ಬಂದಿ ವರ್ಗದವರಾಗಲಿ ಏನು ಕೊಡಬೇಕು ಅವ್ರಿಗೆ ಏನು ಮಾಡಬೇಕು ಅಂತ ಅಂದ್ಬಿಟ್ಟು ಕೋವಿಡ್ ಕಾಲದಲ್ಲೂ ಕೂಡ ಒಬ್ಬರು ಒಂದು ಪೇಷಂಟ್ ಕೂಡ ಇಲ್ಲಿಂದ ಡೆತ್ತಾಗಿ ಆಚೆ ಹೋಗಲಿಲ್ಲ. ನಮ್ಮ ಅದು ನಮಗೆ ಅನುಭವಕ್ಕೆ ಬಂದಿದೆ ಅದು. ಹಾಗಾಗಿ ತುಂಬ ಚೆನ್ನಾಗಿ ಎಲ್ಲರೂ ಇಲ್ಲಿ ಬರಲಿ ಇದು ಮಾಡಲಿ ಅಂತ ಅಂದ್ಬಿಟ್ಟು ನಾವು ಇದು ಮಾಡ್ತಾ ಇದ್ದೀವಿ. ಇಲ್ಲಿ ಇವರು ಮಾಡಿರ್ತಕ್ಕಂಥ ಈ ಪ್ರೋಗ್ರಾಮು ಇದೆಲ್ಲ ಚೆನ್ನಾಗಿ ನಡೀಲಿ, ಇನ್ನೂ ಒಂದು ಒಳ್ಳೆ ಹಾಸ್ಪಿಟ್ಲ್ ಮಾಡ್ತಾ ಇದ್ದಾರೆ, ಇನ್ನೂ ದೊಡ್ಡದಾಗಲಿ, ಅದು ಬೃಹತ್ಕಾರವಾಗಿ ಇವ್ರದ್ದು ಇದು ಬೆಳೀಲಿ ಸಂಸ್ಥೆ ಅಂತ ಅಂದ್ಬಿಟ್ಟು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಇಷ್ಟೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ದಯವಿಟ್ಟು ಎಲ್ಲರೂ ಸಹಕರಿಸ್ರಿ. 5 ವರ್ಷ ಪೂರ್ಣಗೊಳಿಸಿ ಒಂದು ಶಂಕರ ಸುರಕ್ಷಾ ಆರೋಗ್ಯ ಧಾಮ ಅಂತ ಒಂದು ತ್ರಿಬಲ್ ಇದೆ, ಒಂದು ಕಾರ್ಡ್ ಇಶ್ಯೂ ಮಾಡ್ತಾರೆ ಸರ್, ಎಲ್ಲ ರೋಗವನ್ನು ಕವರ್ ಮಾಡುತ್ತದೆ. ಈ ಭಾಗದಲ್ಲಿ ಅತ್ಯುತ್ತಮವಾದ ಹಾಸ್ಪಿಟ್ಲು ಅಂತಂದರೆ ನಮ್ಮ ಶಂಕರ್ ಹಾಸ್ಪಿಟ್ಲು ಅಂತ. ಇಲ್ಲಿ ಬಂದಮೇಲೆ ಭಾಳಷ್ಟು ಅನುಕೂಲ ಆಗಿದೆ ಹಾಸ್ಪಿಟ್ಲ್ಗಳು. ಫಸ್ಟು ಏನೇನ ತೊಂದರೆ ಆಯಿತು ಅಂತಂದರೆ ನಾವು ಬೇರೆ ಕಡೆ ಹೋಗಬೇಕಾಯಿತು. ನಮಗೆ ಕೆಲವು ಜನಕ್ಕೆ ಕೈ ಕಾಲು ಕೂಡ ಆಡ್ತಾ ಇರಲಿಲ್ಲ. ಈ ಸಂದರ್ಭದಲ್ಲಿ ನಮಗೆ ವೈದ್ಯ ನಾರಾಯಣ ಹರಿ ಇದ್ದಂಗೆ ನಮಗೆ ಇಲ್ಲಿಗೆ ಬಂತು ಹಾಸ್ಪಿಟ್ಲು. ಆಮೇಲೆ ನಮ್ಮ ಶಂಕರ್ ಸರ್ ಅಷ್ಟೇ ಭಾಳ ಕಷ್ಟದಲ್ಲಿರೋರಿಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ. ಇದುವರೆಗೂ ಸಪೋರ್ಟ್ ಮಾಡ್ಕೊಂಡೇ ಬರ್ತಿದ್ದಾರೆ, ಮುಂದಕ್ಕೆ ಸಪೋರ್ಟ್ ಮಾಡಲಿ, ಭಗವಂತ ಹೆಚ್ಚಿನ ರೀತಿಯ ಅನುಕೂಲ ಕೊಡಲಿ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಹೇಳೋಕ್ಕೇನು ಇಷ್ಟಪಡ್ತೀನಿ ಅಂದರೆ, ಈಗ ಓ ಪಿ ಡಿಗೆ ಹೋದಾಗ ಒಂದು ಸಲ ಹೋದಾಗ 250-300 ರೂಪಾಯಿ ಚೆಕ್ಗೆ ಆಗುತ್ತೆ ಓ ಪಿ ಡಿಲಿ. ಇವತ್ತು ಇವ್ರು ಮಾಡ್ತಿರೋದು ನಿಜವಾಗ್ಲೂ ಒಂದು ಒಳ್ಳೆ ನಿರ್ಧಾರ ತೊಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮದು 100,000 ಜನ ಚಾಲಕರಿದ್ದಾರೆ ನಮ್ಮ ಬೆಂಗಳೂರಲ್ಲಿ, ಅವ್ರದ್ದೆಲ್ಲ ಇಲ್ಲೇ ಕರ್ಕೊಂಡ್ಬಂದು ನಾನು ಜಾಯಿನ್ ಮಾಡಿಸ್ತೀನಿ. ಇವತ್ತೇ ನಾನು ಪ್ರಚಾರ ಮಾಡಿಸ್ತಾ ಇದ್ದೀನಿ. ನಮ್ಮದು ಕರ್ನಾಟಕ ವಿಜಯ ಸೇನೆ, ನಾವು ಚಾಲಕರ ಘಟಕದ ಉಸ್ತುವಾರಿ ಇದ್ದೀನಿ, ಸ್ಟೇಟ್ ಬಾಡಿಲಿ ನಾನು ಕಾರ್ಯದರ್ಶಿ ಇದ್ದೀನಿ. ನಮ್ಮದು ಆಫೀಸ್ ಬಂದು ಗಾಂಧಿನಗರದಲ್ಲಿ. ನಮಗೆ ಶಂಕರ್ ಸಾಹೇಬ್ ಹೊಸಬ್ರೇನೆಲ್ಲ ತುಂಬ ಅಳಬ್ರು, ಇವರು ಮಾಡ್ತಿರೋ ಕೆಲಸ ಕೋವಿಡ್ ಟೈಮಲ್ಲೆಲ್ಲ ಅಷ್ಟೇ ತಮ್ಮ ಜೀವನ ಅವ್ರ ಜೀವನ ಪಣ ಇಟ್ಟು ಇಲ್ಲಿ ಯಾರಿದ್ದಾರೆ ನಿಮ್ಮ ನಮ್ಮ ಡಾಕ್ಟರ್ಸು ಮತ್ತು ನರ್ಸ್ಗಳು ಈ ಸಿಬ್ಬಂದಿ ವರ್ಗದವರು ತುಂಬ ಶ್ರಮಪಟ್ಟು ಅವ್ರ ಜೀವನ ಪಣ ಇಟ್ಟು ಅವತ್ತೊಂದು ದಿನಗಳಲ್ಲಿ ಹೋರಾಟ ಮಾಡಿದ್ದಾರೆ. ಅದು ನಾನು ಕಣ್ಣಲ್ಲಿ ನೋಡಿದ್ದೀನಿ. ನಾನು ಕೂಡ ಒಂದೆರಡು ಸಲ ಸಾಹೇಬ್ರಿಗೆ ಹೇಳಿದ್ದೆ, ಇಲ್ಲ ಅರ್ಜೆಂಟು ನಮಗೆ ಸೀಟ್ ಬೇಕು, ಯಾರು ಎಮರ್ಜೆನ್ಸಿ ಅಂತ ಬನ್ನಿ ಸರ್ ನೀವೇ ನೋಡಿ ಅಂತ ಹೇಳಿದ್ರು. ಓಗ್ ನಾನು ನೋಡಿದೆ, ನಮಗೂ ಫುಲ್ಲು ಇದು ಪ್ಯಾಕೇಜ್ ಮಾಡಿ ಕರ್ಕೊಂಡೋಗಿದ್ದು ಮೇಲ್ಗಡೆಲ್ಲ. ಆ ಸಂದರ್ಭದಲ್ಲಿ ಪಾಪ ಇಲ್ಲ ಅಂದ್ರೂ ಒಂದು ಕಡೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ರು, ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅವ್ರು ಜೀವಂತವಾಗಿ ಇವತ್ತು ಬದುಕಿದ್ದಾರೆ, ತುಂಬ ಒಳ್ಳೆ ಕೆಲಸಗಳು ಮಾಡ್ತಿದ್ದಾರೆ. ಯಾಕಂದರೆ ನಾವು ನಮ್ಮ ಸಾಹೇಬರಿಗೆ ಭಾಳ ಆತ್ಮೀಯವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಎಲ್ಲರ ಪರವಾಗಿಯೂ. ಇದನ್ನು ತುಂಬ ಇದು ನೋಡಿ, ಇದೆಲ್ಲ ಭಾಳ ಇಂಪಾರ್ಟೆಂಟ್, ಇದು ಎಲ್ಲರೂ ಮಾಡಿಸ್ಕೊಳ್ಳಿ, ತುಂಬ ಅನುಕೂಲ. ಯಾಕಂದರೆ ಅವರು ಬೇರೆ ಇನ್ನೊಂದು ಕೇದು ಬೆಳೆಸ್ಕೊತಾ ಇಲ್ಲ, ಜನಗಳಿಗೋಸ್ಕರ ಒಂದು ಏನೋ ಒಂದು ಹಳ್ಳಿಲು ಸೇವೆ ಮಾಡಬೇಕು ಅಂತ ಭಾಳ ನಿರ್ಧಾರ ಮಾಡ್ಕೊಂಡು ಮಾಡ್ತಿದ್ದಾರೆ. ತುಂಬ ಒಳ್ಳೇದು ಸರ್. ನಾನು ನಮ್ಮ ಸಂಘಟನೆಯಲ್ಲಿ ಮಾತಾಡಿ ಎಲ್ಲರನ್ನೂ ಇಲ್ಲಿ ಮೆಂಬರ್ಶಿಪ್ ಆಗಿ ಮಾಡೋ ಪ್ರಯತ್ನ ನಾನು ಮಾಡ್ತೀನಿ ಸಂಪೂರ್ಣವಾಗಿ. ಧನ್ಯವಾದಗಳು ಸರ್. ಶಂಕರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್, ಇದು ಶಂಕರ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು ಬಂದು ಈಗಾಗಲೇ 5 ವರ್ಷಗಳು ಪೂರ್ತಿಯಾಗಿದೆ. ಅದರ ಅನುಗುಣವಾಗಿ ಈಗ 5ನೇ ವರ್ಷದ ಒಂದು ಕಾರ್ಯಕ್ರಮವಾಗಿ ನಾವು ಶಂಕರ್ ಸುರಕ್ಷಾ ಆರೋಗ್ಯ ಧಾಮ ಅಂತ ಹೇಳಿ ಒಂದು ಹೊಸ ಒಂದು ಪ್ರೋಗ್ರಾಮನ್ನು ಮಾಡಿಕೊಂಡಿದ್ವಿ. ಅದು ಒಂದು 999 ಅಂದರೆ 999 ರೋಗಗಳಿಗೆ ಒಂದು ಹೊಸ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇದರಲ್ಲಿ ಒಂದು ತುಂಬ ನುರಿತ ಆರೋಗ್ಯ ಅಧಿಕಾರಿಗಳು 10 OPD ಕನ್ಸಲ್ಟೇಷನ್ಗಳನ್ನು ಕೊಡಲಾಗಿದೆ. ಇದರಲ್ಲಿ ಒಂದು ನಿಮಗೆ ಗೊತ್ತಿರೋ ಹಾಗೆ ಒಂದು ಕನ್ಸಲ್ಟೇಷನ್ಗೆ 500-600 ರೂಪಾಯಿವರೆಗೂ ಬೇರೆ ಹಾಸ್ಪಿಟ್ಲ್ಗಳಲ್ಲಿ ಚಾರ್ಜ್ ಮಾಡ್ತಾ ಇರ್ತಾರೆ. ಅಂಥದ್ರಲ್ಲಿ ನಾವು 10 ಕನ್ಸಲ್ಟೇಷನ್ಗಳನ್ನು ಕೇವಲ 999 ರೂಗಳಿಗೆ ಕೊಡ್ತಾ ಇದ್ದೀವಿ. ಇದರಲ್ಲೂ ನೀವು ಪೂರ್ತಿ ವರ್ಷ ಉಪಯೋಗಿಸ್ಕೊಳ್ಳಬಹುದು.
ನಿಮಗೆ ಯಾವಾಗ ಬೆಳಗ್ಗೆ ಬರ್ಬೋದು ಅಥವಾ ಸಂಜೆ ಆಗ್ಬೋದು, ನಿಮ್ಮ ಕಾಲಕ್ಕೆ ಅನುಗುಣವಾಗಿ ಬಂದು ನಿಮಗೆ ಬೇಕಾಗಿರೋ ರೀತಿಯಲ್ಲಿ ಉಪಯೋಗಿಸ್ಕೋಬೋದು. ಅದರ ಜೊತೆಗೆ ಬೇರೆ ಕನ್ಸಲ್ಟೇಷನ್ಸ್ ಕೂಡ ಕೊಡಬೇಕು ಅಂತ ನಮ್ಮ ಮ್ಯಾನೇಜ್ಮೆಂಟ್ ಅವರು ಯೋಚನೆ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳು. ಸರ್, ಟ್ರಿಪಲ್ ನೈನ್ಗೆ ಏನೆಲ್ಲ ಆಫರ್ಗಳು ಸಿಗ್ತಿದೆ ಸರ್? ಟ್ರಿಪಲ್ ನೈನ್ಗೆ ತುಂಬ ಎಕ್ಸ್ಪೀರಿಯನ್ಸ್ಡ್ ವೆಲ್ ಎಕ್ಸ್ಪೀರಿಯನ್ಸ್ ಫಿಸಿಷಿಯನ್ಸ್ ಅಂತ ಹೇಳ್ತೀವಿ. ಲೈಕ್ ಕೇವಲ ಒಬ್ಬ ಆರ್ ಎಂ ಓ ಡಾಕ್ಟರ್ ಆಗಲಿ ಎಮ್ ಬಿ ಬಿ ಎಸ್ ಡಾಕ್ಟರ್ ಹತ್ರ ಹೋದಾಗಲೇ ನಿಮಗೆ 400 ರಿಂದ 500 ರೂಪಾಯಿ ಚಾರ್ಜ್ ಮಾಡೋ ಅಂಥದ್ರಲ್ಲಿ ಎಮ್ ಬಿ ಬಿ ಎಸ್ ಎಮ್ ಡಿ ವಿತ್ 30 to 35 years ಆಫ್ ಎಕ್ಸ್ಪೀರಿಯನ್ಸ್ ಇಂಥ ಇರೋಂಥ ಡಾಕ್ಟರ್ಗಳಲ್ಲೂ ನಿಮಗೆ ಹೋದರೆ ಬಿಟ್ವೀನ್ 6 to 750 rupees ಚಾರ್ಜ್ ಮಾಡ್ತಾರೆ. ಅಂಥದ್ರಲ್ಲಿ 10 consultations ವಿ ಆರ್ ಡೂಯಿಂಗ್ ಫಾರ್ 999 ಚಾರ್ಜಸ್, ಅಂದರೆ ಈಚ್ ಕನ್ಸಲ್ಟೇಷನ್ ನಾಟ್ ಈವನ್ 100 rupees. ಸೊ ಆ ಥರ ಒಂದು ಆಫರ್ ಕೊಡ್ತಾ ಇದ್ದೀವಿ. ದೇ ಹ್ಯಾವ್ ಟು ಯುಟಿಲೈಸ್ ದಿಸ್ ಆಪರ್ಚುನಿಟಿ ಆ್ಯಂಡ್ ಗ್ರ್ಯಾಬ್ ದ ಆಪರ್ಚುನಿಟಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಏನು 999ಗೆ ಏನೆಲ್ಲ ಆಫರ್ಸ್ ಕೊಡ್ತಾರೆ ಸರ್? ಈ ನಮ್ಮ ಹಾಸ್ಪಿಟಲಲ್ಲಿ ಈ ಯೋಜನೆ ಬೇಸಿಕಲಿ ಯಾವುದಕ್ಕಿಂತ ಕೆಳ ಮತ್ತು ಮಧ್ಯಮ ವರ್ಗದವರಿಗೆ ಉಪಯೋಗವಾಗಲಿ ಅಂತ ಇದನ್ನು ನಮ್ಮ ನಿರ್ದೇಶಕರಾದ ಭಾಸ್ಕರ್ ಸರ್ ಅವರು, ಪ್ರಸಾದ್ ಸರ್ ಅವರು ಸ್ಟಾರ್ಟ್ ಮಾಡಿದ್ದಾರೆ. ಕೆಲವು ಸತಿ ಏನಾಗುತ್ತೆ ಅಂದರೆ ಕಾರ್ಪೊರೇಟ್ ಆ ಥರ ಹಾಸ್ಪಿಟ್ಲಿಗೆ ಹೋದಾಗ ಕನ್ಸಲ್ಟೇಷನ್ ತುಂಬ ಚಾರ್ಜಸ್ ಆಗುತ್ತೆ. ಈ ಹೆಲ್ತ್ ಕೇರ್ ಅನ್ನೋದು ಅಫೋರ್ಡೆಬಿಲಿಟಿ ಇರೋಲ್ಲ. ಸೊ ಅಫೋರ್ಡೆಬಿಲಿಟಿ ಎಲ್ಲ ವರ್ಗದವ್ರಿಗೆ ಆಗಲಿ ಅಂತ ಹೇಳಿಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ಈ ಯೋಜನೆ ಕೇವಲ ರೋಗಿಗಳು ಆಸ್ಪತ್ರೆಗೆ ಅಷ್ಟೇ ಬರೋದಲ್ಲದೆ ನಾವು ಟೆಲಿಕನ್ಸಲ್ಟೇಷನ್, ವಿಡಿಯೋ ಕನ್ಸಲ್ಟೇಷನ್ ಕೂಡ ಇದರಲ್ಲಿ ಯೋಜಿಸಿದ್ದೀವಿ. ಸೊ ಇದನ್ನು ಉಪಯೋಗವನ್ನು ಪಡ್ಕೊಳ್ಬೋದಾಗುತ್ತದೆ ಸರ್. ಸರ್, 1 ವರ್ಷ ಕಾರ್ಡ್ ತೊಗೊಳೋದ್ರಿಂದ 1 ವರ್ಷದವರೆಗೆ ವ್ಯಾಲಿಡಿಟಿ ಇರುತ್ತೆ ಸರ್. ಅವರು 1 ವರ್ಷದೊಳಗಡೆ ಈ 10 ಫಿಸಿಷಿಯನ್ ವಿಸಿಟ್ನ ಮಾಡ್ಬೋದಾಗುತ್ತೆ. ಅದು ಬೇಕಿದ್ರೆ 1 ತಿಂಗಳಲ್ಲಿ ಕೂಡ ಅವರು ನೋಡ್ಕೊಳ್ಬಹುದು, ಮತ್ತು ಇವನ್ ಅದನ್ನು ಎಕ್ಸ್ಟೆಂಡ್ ಮಾಡಿಕೊಂಡ್ರೆ 1 ವರ್ಷದ ಕೂಡ ಮಾಡ್ಬೋದು ಸರ್. ವರ್ಷಕ್ಕೆ ಇಷ್ಟೆಲ್ಲ ಸರ್, 1 ವರ್ಷಕ್ಕೆ 10 ಬಾರಿ ಫಿಸಿಷಿಯನ್ನು ನುರಿತ ವೈದ್ಯರನ್ನು ನೋಡಬಹುದು ಸರ್ ಅವರು? ನನ್ನ ಹೆಸರು ಡಾಕ್ಟರ್ ಸುಧೀರ್ ಅಂತ. ಇಂಟೆನ್ಸಿವಿಸ್ಟ್ ನಾನು ICU ನೋಡ್ಕೋತೀನಿ ಮತ್ತು OT ಎಲ್ಲ ನೋಡ್ಕೋತೀನಿ. ಸೊ ನಮ್ಮಲ್ಲಿ ಡಯಾಲಿಸಿಸ್ ಇದೆ, ICU ಬೆಡ್ಸ್ ಇದೆ, ICU ವೆಂಟಿಲೇಟರ್ಸ್ ಇದೆ. ಸೊ ನಿಮಗೆ ಹೈ ಡಿಗ್ರಿ ಕೇರ್ ಎಲ್ಲ ಸಿಗುತ್ತೆ ನಿಮಗೆ, ಮತ್ತು ನ್ಯೂರೋ ಕೇರ್ ಸಿಗುತ್ತೆ, ಮತ್ತು ನಿಮಗೆ ಫಿಸಿಯೋಥೆರಪಿ ಇದೆ ಇಲ್ಲಿ, ಮತ್ತು ಡಯಾಲಿಸಿಸ್ ಇದೆ. ಹೈ ಎಂಡ್ ಪೇಷೆಂಟ್ಸು ಮತ್ತು ತುಂಬ ಸಿಕ್ಕಿರೋ ಪೇಷೆಂಟ್ಸು ಬೇರೆ ಕಡೆಯಿಂದ ಇಲ್ಲಿ ರೆಫರ್ ಮಾಡ್ತಾರೆ, ಅದೆಲ್ಲ ಕೇರ್ ಎಲ್ಲ ಚೆನ್ನಾಗಿ ನೋಡ್ಕೋತೀವಿ, ಎಲ್ಲ ಹೈ ಎಂಡ್ ಕೇಸಸ್ ಎಲ್ಲ ಮ್ಯಾನೇಜ್ ಮಾಡ್ತೀವಿ. ಮತ್ತು ನ್ಯೂರೋ ಸರ್ಜರಿ ಇದೆ, ಮತ್ತು ಎಲ್ಲ ತೊರಾಸೆ ತೊರಕೋಟಮಿಸು ಈ ಥರದ್ದು ಏನೇನು ಸರ್ಜರೀಸ್ ಇದೆ, ಮತ್ತು ಇವನ್ ಕಾರ್ಡಿಯಕ್ ಪೇಷೆಂಟ್ಸ್ನು ಬೇಸಿಕ್ ಲೆವೆಲ್ ಕಾರ್ಡಿಯಕ್ ಪೇಷೆಂಟ್ಸ್ ಎಲ್ಲ ಇಲ್ಲಿ ನೋಡ್ಕೋತೀವಿ. ಕಾರ್ಡಿಯಲಜಿಸ್ಟ್ ಬರ್ತಾರೆ, ನ್ಯೂರಾಲಜಿಸ್ಟ್ ಬರ್ತಾರೆ, ವಿ ಹ್ಯಾವ್ ಆಲ್ ಪ್ಯಾನಲ್ ಆಫ್ ಕನ್ಸಲ್ಟೆಂಟ್ಸ್. ಸೊ ವಿ ಆರ್ ಪ್ರೊವೈಡಿಂಗ್ ದಿ ಬೆಸ್ಟ್ ಕೇರ್, ಬೆಸ್ಟ್ ಪಾಸಿಬಲ್ ಕೇರ್ ಇಲ್ಲ ಮಾಡ್ತಿದ್ದೀವಿ. ಸೊ ದಿಸ್ ಇಸ್ ಎ ವೆರಿ ಗುಡ್ ಸ್ಕೀಮ್. ಈ ಥರ ಸ್ಕೀಮು ತುಂಬ ಕಮ್ಮಿ ಹಾಸ್ಪಿಟಲ್ಸಲ್ಲಿದೆ. ಬೇಸಿಕಲಿ ನಮ್ಮ MD ಅವರು ನಾವೆಲ್ಲ ಕೂತ್ಕೊಂಡು ಒಂದ್ಸಲ ಡಿಸ್ಕಷನ್ ಮಾಡಿದ್ದು, ಏನಕ್ಕಂದರೆ ಪಾಪ ಪೇಷೆಂಟ್ಸ್ ಬರ್ತಾರೆ, ಅವ್ರಿಗೇನಂದರೆ ಕನ್ಸಲ್ಟೇಷನ್ ಕೊಟ್ಟರೆ ಮೆಡಿಸಿನ್ಸ್ ತೊಗೊಳಕ್ಕೆ ದುಡ್ಡಿರಲ್ಲ, ತುಂಬ ಪೋರ್ ಪೇಷೆಂಟ್ಸ್ ಇರ್ತಾರೆ, ಮತ್ತು ಕೆಲವರಿಗೆಲ್ಲ ಇನ್ಶೂರೆನ್ಸ್ ಕವರ್ ಆಗಲ್ಲ. ಸರ್ ಹೇಳಿದಂಗೆ ಕೆಲವು ಟೈಮ್ ಇರಲ್ಲ, ಇನ್ಶೂರೆನ್ಸ್ ಕವರ್ ಆಗಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಅವರಿಗೆ ಒಂದು 100 rupeesಲ್ಲಿ ಕನ್ಸಲ್ಟೇಷನ್ ಕೊಟ್ಟರೆ, ಕೆಲವರು ಏನು ಮಾಡ್ತಾರೆ ಮೆಡಿಕಲ್ ಶಾಪಲ್ಲಿ ಹೋಗೋದು, ಟ್ರೀಟ್ಮೆಂಟ್ ತೊಗೊಳೋದು ಇವೆಲ್ಲ ಮಾಡ್ತಾರೆ. ಈ ಥರ ರಾಂಗ್ ಡೈರೆಕ್ಷನ್ಲ್ಲಿ ಹೋಗಿ ಈ ಥರ ಸೆಲ್ಫ್ ಮೆಡಿಕೇಷನ್ ಮಾಡ್ಕೊಂಡು ತೊಂದರೆ ಆಗೋದ್ರ ಬದಲು ನಮ್ಮ ಹಾಸ್ಪಿಟ್ಲಿಗೆ ಬಂದು ಒಂದು 100 rupees ಕನ್ಸಲ್ಟೇಷನ್ ತೊಗೊಂಡ್ರೆ ಇನ್ನು ಉಳಿದ ದುಡ್ಡಲ್ಲಿ ಅಟ್ಲೀಸ್ಟ್ ಮೆಡಿಸಿನ್ ತೊಗೊಬೋದು. ಆಮೇಲೆ ಅವ್ರು 4 ಜನ ಪೇಷೆಂಟ್ಸ್ ಹೇಳ್ತಾರೆ, 4 ಜನಕ್ಕೆ ಉಪಕಾರ ಆಗುತ್ತೆ. ಅದಕ್ಕೋಸ್ಕರ ನಾವೆಲ್ಲ ಕೂತ್ಕೊಂಡು ನಿರ್ಧಾರ ಮಾಡಿ ಪಬ್ಲಿಕ್ಕಿಗೆ, ಜನರಲ್ ಪಬ್ಲಿಕ್ಕಿಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ವಿ. ಸೊ ಇದನ್ನು ಈ ಅವಕಾಶನ ಯೂಸ್ ಮಾಡಿಕೊಂಡು ನೀವು ಹೇಗೆ ನಿಮ್ಮದು ರೆಸ್ಪಾನ್ಸ್ ಬರುತ್ತೆ ನೋಡ್ಕೋತೀವಿ. ನಿಮಗೆಲ್ಲ ಹೆಲ್ಪ್ ಆಗ್ತಿದೆ ನಿಜವಾಗ್ಲೂ ಅಂದರೆ ಇನ್ನೊಂದು ಸಲ ಕೂತ್ಕೊಂಡು ಬೇರೆ ಬೇರೆ ಸ್ಕೀಮ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿ ಪಬ್ಲಿಕ್ಕಿಗೆ ಹೆಲ್ಪ್ ಆಗ್ತಾರದು ಮಾಡ್ತಾರೆ ಅಂತ ನಮ್ಮ MD ಅವ್ರಿಗೆ ನಾವು ಅಂದ್ಕೊಂಡಿದ್ದೀವಿ. ಎಮರ್ಜೆನ್ಸಿಗೆ ಏನಾದ್ರು ಒಂದು ಸಮಸ್ಯೆ, ವಿಡಿಯೋ ಕಾಲಲ್ಲಿ ಅಥವಾ ಕಾಲ್ಸಲ್ಲಿ ಒಂದು ಟ್ರೀಟ್ಮೆಂಟು ಅಥವಾ ಮಾಹಿತಿ ಕೊಡೋದಕ್ಕೆ ಇಷ್ಟಪಡ್ತೀರಾ ಅಂತ ಆದರೆ? ಎಮರ್ಜೆನ್ಸಿ ವಿಡಿಯೋ ಕಾಲಲ್ಲಿ ಅವ್ರಿಗೆ ಬರೋದಕ್ಕಾಗಲಿಲ್ಲ ಅಂದರೆ, ಕೆಲವು ಪೇಷೆಂಟ್ಸು ಹ್ಯಾಂಡಿಕ್ಯಾಪ್ ಇರ್ತಾರೆ, ಕೆಲವರಿಗೆ ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಇರುತ್ತೆ, ಓಲ್ಡ್ ಏಜ್ ಪೇಷೆಂಟ್ಸ್ ಎಲ್ಲ ಯಾರೂ ಇರಲ್ಲ, ಅಂಥವರಿಗೆ ವಿಡಿಯೋ ಕನ್ಸಲ್ಟೇಷನ್ ಕೊಡ್ತೀವಿ. ಅಂದರೆ ಅಲ್ಲಿಂದನೇ ಅವ್ರಿಗೆ ಡೈರೆಕ್ಟಾಗಿ ಅವ್ರಿಗೆ ಏನೇನು ಪ್ರಾಬ್ಲಮ್ಸ್ ಇದೆ, ನಮ್ಮಲ್ಲಿ ಇನ್ಹೌಸ್ ಫಿಸಿಷಿಯನ್ಸ್ ನಾವೆಲ್ಲ ಇರ್ತೀವಿ, ಅದು ವಿಡಿಯೋ ಕಾಲಲ್ಲಿ ಏನು ಪ್ರಾಬ್ಲಮ್ಸ್ ಇದೆ ಅಂತ ಹೇಳ್ತಾರೆ. ಬೇಸಿಕಲಿ ಅದನ್ನೆಲ್ಲ ನೋಡಿಕೊಂಡು ಏನು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ನಾವು ಇಲ್ಲಿಂದ ಅವ್ರನ್ನ ಕಳಿಸಿ ನಮ್ಮ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಎಲ್ಲ ಬ್ಲಡ್ ಡ್ರಾ ಸ್ಯಾಂಪಲ್ ತರಿಸಿ ಇಲ್ಲಿ ಮಾಡಿಸಿ ಓರಲ್ ಕನ್ಸಲ್ ಬೇಸಿಕ್ ಮೆಡಿಕೇಷನ್ಸ್ ಎಲ್ಲ ಕೊಡ್ತೀವಿ. ಆ ಥರದ ಏನಾದರೂ ಎಮರ್ಜೆನ್ಸಿ ಅವ್ರ ಹಾಸ್ಪಿಟ್ಲಿಗೆ ಬೇಕೇ ಬೇಕಂದರೆ ನಮ್ಮದು ಆ್ಯಂಬುಲೆನ್ಸ್ ಸರ್ವಿಸ್ ಇದೆ, ಇಲ್ಲಿ ಕರ್ಕೊತೀವಿ. ಆ ಥರದ ವಿಡಿಯೋ ಕಾಲ್ ಕನ್ಸಲ್ಟೇಷನ್ಸ್ ಎಲ್ಲ ಮಾಡ್ತಾ ಇದ್ದೀವಿ, ಅದನ್ನು ಪ್ರೊವೈಡ್ ಮಾಡ್ತೀವಿ. ಬಟ್ 100 rupeesಲ್ಲಿ ಯಾರೂ ಮಾಡಲ್ಲ, ಬಟ್ ವಿ ಆರ್ ಗಿವಿಂಗ್ ದಟ್ ಬೆಸ್ಟ್ ಸರ್ವಿಸಸ್. ಇವೊಂದು ನಾವು ಲಾಸ್ ಬಗ್ಗೆ ಯೋಚನೆ ಮಾಡ್ತಿಲ್ಲ, ನಾವು ಸರ್ವಿಸ್ ಕೊಡಬೇಕು ಅಂತ ಒಂದು ಡೈರೆಕ್ಷನಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ. ಪ್ಲೀಸ್ ಸಪೋರ್ಟ್ ಅಸ್. ಹೌದು, ಇದೊಂದು ಸೇವೆ ಅಂತ ಮಾಡ್ತಿದ್ದೀವಿ. ಎಲ್ಲರಿಗೂ ಕನ್ಸಲ್ಟೇಷನ್ ಸಿಗಲಿ, ಅದು ಎಮರ್ಜೆನ್ಸಿ ಆಗಿರಲಿ ಅಥವಾ ಡೈಲಿ ಬೇಸಿಸು, ಯಾಕಂದರೆ ಫ್ರೀಕ್ವೆನ್ಸಿ ಅವ್ರಿಗೆ ತುಂಬ ಬೇಕಾಗುತ್ತೆ. ಆಸ್ ಅ ಡಯಾಬೆಟಿಕ್ ಅಥವಾ ಹೈಪರ್ ಟೆನ್ಷನ್ ಒಂದ್ಸತಿ ಬಂದು ಹೋಗೋದಲ್ಲ, ಈಗ ಜ್ವರನ ಗಡಿಗೆ ಇವಾಗ ಬಂದು ಹೋಗ್ಬೋದು, ಒಂದ್ಸತಿಗೆ ಸರಿ ಹೋಗ್ಬೋದು. ಆದರೆ ಶುಗರ್ಗೆ ಪದೇ ಪದೇ ನಾವು ನೋಡ್ತಿರ್ಬೇಕು, ಅವ್ರಿಗೆ ಕರೆಕ್ಷನ್ಸ್ ಮಾಡಬೇಕು, ಮೆಡಿಕೇಷನ್ನು ಡೋಸೇಜ್ನ ಚೇಂಜ್ ಮಾಡಬೇಕು. ಸೊ ರಿಗಾರ್ಡಿಂಗ್ ದ್ಯಾಟ್ ನಾವು ಅವ್ರಿಗೆ ಕಮ್ಮಿ ಬರ್ಡನ್ ಆಗಲಿ ಪೇಷೆಂಟಿಗೆ ಅಂತ ಈ ಥರ ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ.
ಉಪಯೋಗ ಆಗಲಿ ಜನಕ್ಕೆ, ಎಲ್ಲರೂ ಬಂದು ತೋರಿಸ್ಕೋತಾ ಇರಲಿ, ಅವ್ರಿಗೂ ಅದ್ರ ಬಗ್ಗೆ ಅವೇರ್ನೆಸ್ ಸಿಗಲಿ. ಇದು ಒಂದು ದಿವಸದ ಅಥವಾ ಒಂದು ವರ್ಷದ ಕಾಯಿಲೆ ಅಲ್ಲ, ಪದೇ ಪದೇ ನೋಡಿಕೊಂಡು ಸರಿಯಾಗಿ ಟ್ರೀಟ್ಮೆಂಟ್ ತಗೋಬೇಕು ಅಂತ. ಸೊ ಈಗ ಈ ಪ್ರೋಗ್ರಾಮ್ ಮಾಡಿದ್ದೀವಿ. ಮೇಡಮ್, ಈಗ ಜನರು ಬ್ಯುಸಿ ಶೆಡ್ಯೂಲಲ್ಲಿ ಕೆಲವೊಂದು ಆರೋಗ್ಯ ಕಾಪಾಡ್ಕೊಳೋಕ್ಕೆ ಒಂದು ಕಾಳಜಿ ವಹಿಸೋದಿಲ್ಲ, ಅಂಥವ್ರಿಗೆ ತಾವೆಲ್ಲ ಏನಾಗಿ ಅದಕ್ಕೆ ಈಗ ಯಾರಿಗೂ ಏನೂ ತೊಂದರೆ ಇಲ್ಲ, ಮತ್ತು ನಾವು ಯಾಕೆ ತೋರಿಸ್ಕೋಬೇಕು, ನಾವು ಯಾಕೆ ಪರೀಕ್ಷೆ ಮಾಡಿಸ್ಕೋಬೇಕು? ಸೊ ಗೊತ್ತಿಲ್ಲದಿರೋದು 1000 ಇರ್ಬೋದು, ಅಥವಾ ಅದು ಒಂದು ದಿವಸ ತುಂಬ ಜಾಸ್ತಿ ಆದಮೇಲೆ ಕಾಂಪ್ಲಿಕೇಶನ್ಸ್ ಬರ್ಬೋದು. ಸೊ ಈ ಥರ ಪರೀಕ್ಷೆಗಳು ಯಾವಾಗಾದ್ರೂ ಒಂದ್ಸತಿ ಅಥವಾ ವರ್ಷಕ್ಕೆ ಒಂದ್ಸತಿ ಮಾಡಿಸ್ಕೊಂಡ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನಿದೆ ಏನಿಲ್ಲ ಅಂತ. ಅಟ್ಲೀಸ್ಟ್ ಏನಿಲ್ಲ ಅಂತಾದರೂ ಖುಷಿ ಬರ್ಬೋದಲ್ಲ. ಸೊ ಅದಕ್ಕಾದರೂ ಒಂದ್ಸತಿ ಬಂದು ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ. ಬಟ್ ಒಂದ್ಸತಿ ಇದೆ, ಇದು ಡಯಾಗ್ನೋಸ್ ಆಗಿದೆ ಅಂದರೆ ಅವರು ಬಂದು ಅದಕ್ಕೆ ತಕ್ಕ ಟ್ರೀಟ್ಮೆಂಟ್ ತೊಗೋಬೋದು. ಯೂಶ್ವಲಿ 40 ಇಯರ್ಸ್ ಆ್ಯಂಡ್ ಅಬೋವ್ಗೆ ಕಂಪಲ್ಸರಿ ಅವರು ಒಂದು 6 ತಿಂಗಳಿಗೆ ಒಂದ್ಸಲಿ ಬಂದರೆ ಉತ್ತಮ ಅಂತ ಹೇಳ್ತಾರೆ. ಹೌದು, ಸ್ಕ್ರೀನಿಂಗ್ ಅಂತ ಹೇಳ್ತೀವಿ ನಾವು. ಯಾವುದೇ ಕಾಯಿಲೆಗಾದರೂ ಫಸ್ಟು ಸ್ಕ್ರೀನಿಂಗ್ ಅಂತ ಮಾಡ್ತೀವಿ, ಫಸ್ಟ್ ಇದೆಯೋ ಇಲ್ವೋ ಅನ್ನೋದು ನೋಡ್ಕೋಬೇಕು. ಸೊ ಹಾಗಾಗಿ ಎನಿ 40 ಇಯರ್ಸ್ ಪ್ಲಸ್ ಅದು ಮೇಲ್ ಫೀಮೇಲ್ ಯಾರು ಆಗಿರ್ಬೋದು ಬಂದು ಪರೀಕ್ಷೆ ಮಾಡಿಸ್ಕೊಂಡ್ರೆ ಅದು ಉಪಯೋಗ ಆಗುತ್ತೆ ಅವರಿಗೆ. ಹಾಂ, ನಾನು ಬೇಸಿಕ್ಲಿ ಫಿಸಿಷಿಯನ್ನು. ಸೊ ಅದ್ರ ತಕ್ಕಾಗೆ ಶುಗರ್ ಅಂದರೆ ಡಯಾಬಿಟೀಸ್ ಅಥವಾ ಹೈಪರ್ ಟೆನ್ಷನ್, ಥೈರಾಯ್ಡ್ ಎಲ್ಲ ರೀತಿಯಾಗೂ ನಾವು ಪರೀಕ್ಷೆಗೆ ಹೆಲ್ಪ್ ಮಾಡ್ತೀವಿ. ಅಂದರೆ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಆಗಲಿ, ಅವ್ರ ಓ ಪಿ ಡಿ ಬೇಸಿಸಲ್ಲಿ ಟ್ರೀಟ್ಮೆಂಟ್ ಆಗಿರ್ಬೋದು ಅಥವಾ ಐ ಪಿ ಎಲ್ ಆಗಿರ್ಬೋದು. ಸೊ ಎಲ್ಲ ರೀತಿ ಟ್ರೀಟ್ಮೆಂಟ್ ಇಲ್ಲಿ ನಾವು ಕೊಡ್ತೀವಿ ಅವರಿಗೆ. ಜನರಿಗೇನು ಅಂದರೆ ಯಾವಾಗಲೂ ಅವ್ರಿಗೆ ಏನಿದೆ ಏನಿಲ್ಲ ಅಂತ ಫಸ್ಟು ಸ್ಕ್ರೀನಿಂಗ್ ಮಾಡ್ಕೊಳ್ಳಿ. ಅದ್ರ ತಕ್ಕಾಗೆ ಅವ್ರಿಗೆ ಟ್ರೀಟ್ಮೆಂಟಾಗಿ ಮಾಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ. ನಾವು ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ಇಲ್ಲಿದ್ದೀವಿ, ನಿಮಗೆ ಹೆಲ್ಪ್ಗೋಸ್ಕರ ಇದ್ದೀವಿ. ಸೊ ನಾವು ಖಂಡಿತ ನಿಮ್ಮ ಸೇವೆಗೆ ಇಲ್ಲಿದ್ದೀವಿ, ನಾವು ಮಾಡ್ತೀವಿ ಕೂಡ. ನಮಸ್ಕಾರ, ನಾನು ಡಾಕ್ಟರ್ ಶ್ರೀನಿವಾಸ್ ಅಂತ. ನಾನು ಜನರಲ್ ಆ್ಯಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ನು. ಯೂಶ್ವಲಿ ನಮ್ಮ ಆಸ್ಪತ್ರೆಗಳಲ್ಲಿ ಒಂದು 10 ಪೇಷೆಂಟ್ಗಳನ್ನು ನೋಡಿದರೆ ಅದರಲ್ಲಿ ಸುಮಾರು 2 ಪೇಷೆಂಟ್ಗಳಿಗೆ ಸರ್ಜರಿ ಬೇಕಾಗುತ್ತೆ. ಅದು ಯಾವುದೇ ಸರ್ಜರಿ ಆಗಿರ್ಬೋದು, ಅದು ಕಾರ್ಡಿಯಾಕ್ ಸರ್ಜರಿ ಆಗಿರ್ಬೋದು ಅಥವಾ ಸಿಂಪಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆಗಿರ್ಬೋದು ಅಥವಾ ನ್ಯೂರೋ ಸರ್ಜರಿ ಆಗಿರ್ಬೋದು, ಏನೇ ಆಗಿರ್ಬೋದು. ಸೊ ನಾವು ಡಯಾಗ್ನೋಸ್ ಮಾಡಿ ಆದಮೇಲೆ ಶಂಕರ ಆಸ್ಪತ್ರೆಯಲ್ಲಿ ಎಲ್ಲ ರೀತಿಯ ಫೆಸಿಲಿಟಿ ಇರೋದ್ರಿಂದ ಇಲ್ಲೇ ನಾವು ಟ್ರೀಟ್ಮೆಂಟ್ನ ಕೊಡ್ಬೋದು. ನಮ್ಮ ಹತ್ರ ಒಳ್ಳೆ ICU ಫೆಸಿಲಿಟಿ ಇದೆ. ನಾವು ಇಲ್ಲಿ ಕೊಲೊನೋಸ್ಕೋಪಿ, ಎಂಡೋಸ್ಕೋಪಿಗಳನ್ನು ಮಾಡ್ತಾ ಇದ್ದೀವಿ. ನಾವಿಲ್ಲಿ ಲೇಸರ್ ಸರ್ಜರೀಸ್ಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಎಲ್ಲ ಸ್ಪೆಷಲಿಸ್ಟ್ಗಳು ಇಲ್ಲಿ ಬರ್ತಾ ಇರೋದ್ರಿಂದ, ಸೂಪರ್ ಸ್ಪೆಷಲಿಸ್ಟ್ಗಳು ಬರ್ತಾ ಇರೋದ್ರಿಂದ ಒಂದು ಕೇಸ್ ಡಯಾಗ್ನೋಸ್ ಆದಮೇಲೆ ಕಂಪ್ಲೀಟ್ ಟ್ರೀಟ್ಮೆಂಟ್ನ ಇಲ್ಲಿ ಕೊಡ್ಬೋದು. ಸೊ ಆ ಫೆಸಿಲಿಟೀಸ್ಗಳು ಇರೋದ್ರಿಂದ ಪೇಷೆಂಟ್ಗಳಿಗೆ ಮತ್ತೆ ಬೇರೆ ಆಸ್ಪತ್ರೆನ ಹುಡುಕೊಂಡು ಹೋಗಬೇಕಾದ ಅವಶ್ಯಕತೆ ಇಲ್ಲ. ಇಟ್ಸ್ ಅ ಟರ್ಷರಿ ಸೆಂಟರ್ ಅಂತ ಹೇಳ್ತೀವಿ. ಇಲ್ಲಿ ಎಲ್ಲ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ ಟ್ರೀಟ್ಮೆಂಟ್ಗಳು ಸಿಗ್ತವೆ ಪೇಷೆಂಟ್ಗೆ. ಸರ್, ಇವಾಗ ನಮ್ಮ ಹತ್ರ ಮೆಡಿಕಲ್ ಲೈನ್ ಆಫ್ ಟ್ರೀಟ್ಮೆಂಟು ಎಲ್ಲ ನಡೀತಾ ಇದೆ. ಸರ್ಜಿಕಲ್ನ ಎಲ್ಲ ಸ್ಪೆಷಲಿಸ್ಟ್ಗಳು ಬರ್ತಾ ಇದ್ದಾರೆ, ನ್ಯೂರೋ ಸರ್ಜನ್ಸ್ ಬರ್ತಾ ಇದ್ದಾರೆ, ಪ್ಲಾಸ್ಟಿಕ್ ಸರ್ಜನ್ಸ್ ಬರ್ತಾ ಇದ್ದಾರೆ ನಮ್ಮ ಹತ್ರ. ನಮ್ಮ ಹತ್ರ ಈ ಜನರಲ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರೀಸ್ ನಡೀತಾ ಇವೆ, ಆರ್ಥೋಪೆಡಿಕ್ ಸರ್ಜರಿ ತುಂಬ ಚೆನ್ನಾಗಿ ನಡೀತಾ ಇದೆ ನಮ್ಮ ಆಸ್ಪತ್ರೆಯಲ್ಲಿ. ಸೊ ಎಲ್ಲ ಸ್ಪೆಷಲಿಸ್ಟೀಸ್ಗಳು ಇವೆ ನಮ್ಮ ಹತ್ರ.